ಬಂಟ್ವಾಳ ತಾಲೂಕಿನ ಸಜಿಪ್ಪ ಮೂಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿಂದ ಬಿರುಸಿನ ಮತ ಪ್ರಚಾರ ಶುಕ್ರವಾರ ನಡೆಯಿತು. ಹಿಂದೆ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾದ ಸಜಿಪ್ಪ ಮೂಡದ 5ನೇ ಬ್ಲಾಕ್ ನಾಲ್ಕು ಜನ ಅಭ್ಯರ್ಥಿ ಫಸ್ಟ್ ಅಬ್ದುಲ್ ಅಜೀದ್ ಅರ್ಣ ಚಿನ್ನ ಟೇಬಲ್ ಎರಡನೇ ಅದು ಅಶೋಕ್ ಪೂಜಾರಿ ಕೊಮ್ಮಲಿ ಅರ್ಣ ಚಿನ್ನ ಉಂಗುರ ಒಕ್ಕ ಮೂಜಿನ ಜಾಯಿಲ್ ಪ್ರದೀಪ್ ಅಂದ್ರೆ ಅರ್ಣ ಟೇಬಲ್ ಚಿನ್ನೆ ಒಕ್ಕ ಇಂಗ್ಲ ಮಹಿಳಾ ಕ್ಯಾಂಡೆಟ್ ಅದು ಹಿಂದೂ ದರ್ಗೈ ಹರಿನಾಶ್ ಪೂಜಾರಿ ಅರ್ಣ ಸಿಲಿಂಡರ್ ಅಂತ ಈ ನಾಲ್ಕು ಓಟ್ ಉಂಟು. ನಾಲ್ಕು ಓಟ್ನ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಮುಖಲೆ ಕೊಟ್ಟು ಸಜಿಪ್ಪಮ್ಮಡ ಪಂಚಾಯತ್ ಇರುವ ಸೀಟ್ ಬರ್ಬೇಕಲ್ಲ ನಿಮ್ಮ ಸಹಕಾರ ಇಂಗ್ಲೇಟ್ ಬರೋ ಬಂಟ್ವಾಳ ತಾಲೂಕು ಪಂಚಾಯತ್ ಸದಸ್ಯರಾದ ಸಂಜೀವ ಪೂಜಾರಿ ಬೊಳ್ಳಾಯಿ ತನ್ನ ಕ್ಷೇತ್ರದ ಅಭ್ಯರ್ಥಿಗಳ ಪರವಾಗಿ ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳನ್ನ ಬೆಂಬಲಿಸುವಂತೆ ಮತಯಾಚಿಸಿದ್ರು. ಸಜಿಪ್ಪ ಮೂಡ ಗ್ರಾಮ ಪಂಚಾಯತ್ನಲ್ಲಿ ಕಳೆದ 50 ವರ್ಷಗಳಿಂದ ಕಾಂಗ್ರೆಸ್ ಆಡಳಿತವಿದ್ದು ನಮ್ಮೆಲ್ಲ ಸದಸ್ಯರು ಕ್ಷೇತ್ರದ ಅಭಿವೃದ್ಧಿಗೆ ಪಣತೊಟ್ಟು ದುಡಿದಿದ್ದಾರೆ. ಮಾಜಿ ಸಚಿವ ರಮಣದ್ರಯ್ ಅವರ ಮಾರ್ಗದರ್ಶನದಲ್ಲಿ ಈ ಬಾರಿ ಸಜಿಪ್ಪ ಮೂಡ ಗ್ರಾಮ ಪಂಚಾಯತ್ ಕಾಂಗ್ರೆಸ್ನ ಅಧಿಕಾರವನ್ನು ಹಿಡಿಯಲಿದೆ ಎಂದು ಹೇಳಿದ್ರು. ಈ ಚುನಾವಣೆ ಎಂಗ್ಲ 5 ಬೂತ್ಲ ಇರುವ ಸೀಟ್ಡು ಇರುವ ಸೀಟ್ಲ ವಿಜಯ ಅದು ಗೆಂದುಡು ಬರ್ಪೇರು. ದಯಮಂಡ ಈ ಗ್ರಾಮಡು ರಮಣಾತ್ರೈಕನ ಹೆಚ್ಚಿನ ಅನುದಾನ ಈ ಕ್ಷೇತ್ರ ಬೈದನು ಅಂಚನೆ ಪ್ರಕಾಶ್ ಶೆಟ್ಟನ ಹೈಯೆಸ್ಟ್ ಅನುದಾನ ಬಂದು ಈ ಭಾಗಡು ಕರಿಸತಿಯನ್ನು ತಾಲೂಕು ಸಮಿತಿ ಸದಸ್ಯರದ ಆಯ್ಕೆಯಾದ್ಲ ವಿಶೇಷ ಅನುದಾನ ಕೊಡತ್ತದು ಈ ಗ್ರಾಮದ ಹೆಚ್ಚಿಗೆ ಅಭಿವೃದ್ಧಿ ಆತ್ನ ಅಂಚ ಅದಕ್ಕನ್ನ ಸಜಿಪ್ಪ ಮೂಡ ಗ್ರಾಮದ ಮತದಾರರೆಲ್ಲ ಈ ಕಾಂಗ್ರೆಸ್ ನೇತೃತ್ವದ ಸದಾನಂದ ಪುಂಜರ ನೇತೃತ್ವದ ಇಂಗ್ಲ ನೇತೃತ್ವದ ಈ ಒಂಜಿ ಟೀಮ್ನು ವಿಜಯಾದ ಗೆಂದಾದ ಕೊರಡು ಬಂದು ಜನಕಲ್ಯಾಣ ಕಲಗಲಿ ವಿನಂತಿ ಬಂತದ್ದು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ತಮ್ಮನ್ನು ಮತ ನೀಡಿ ಗೆಲ್ಲಿಸಿಕೊಡುವಂತೆ ವಿನಂತಿಸಿದ್ರು. ಒಂಜನ ವಾರ್ಡ್ ಹಿಡಿದು ಎಂಕಲು ಸ್ಪರ್ಧೆ ಮಾಡ್ತಂದ್ರಲ್ಲ ಎನ್ನ ಪುದರ್ ರಮೇಶ್ ಮೂಲ್ಯ ಪಣೋಲಿ ಬೇಲ್ ಪಂಡದು ಎನ್ನ ಚಿನ್ನೆ ಟಾರ್ಚ್ ಈ ಚಿನ್ನೆಗೆ ಮಾತೆಲ್ಲ ಮತ ಕೊರೆದು ಎಂಕ್ಲೇನು ಈ ಒಂಜಿನ ವಾರ್ಡು ಹೆಚ್ಚಿನ ಮತ ಕೊರೆದು ಚುನಾಯಿತ ಮನ್ಕೊಡು ಮಾಡೋದು ನವೀನ ಅಂತ. ಮೂಲೊಂಜಿ ಸಾಮರಸ್ಯದ ಒಂಜಿ ಮಾತ ಜಾತಿದ ಮಾತ ಧರ್ಮದ ಜನಕ್ಲೇನು ಪತೊಂದು ಪೋಂದು ಎಡ್ಡೆ ರೀತಿದ ಒಂಜಿ ಸ್ವಚ್ಛ ಸಮಾಜ ಸಾಮರಸ್ಯದ ಸಮಾಜ ಕಟ್ಟುನ ಮೂಲಕ ಎಡ್ಡೆ ರೀತಿದ ಒಂಜಿ ಹಿಂದೂ ಮುಸ್ಲಿಂ ಮಾತ ಧರ್ಮದ ಕಲ್ದಲ್ಲ ಒಂಜಿ ಎಡ್ಡೆ ಬಾಂಧವ್ಯವನ್ನು ಕಟ್ಟೊಂದು ಹೊಂದಿತ್ತಿನಂಚಿನ ಈ ಸಜಿಪ್ಪಮ್ಮಡ ಗ್ರಾಮ ಇತ್ತೆ ಪ್ರಸ್ತುತ ಇತ್ತೆ ಈ ಚುನಾವಣೆ ಎದುರಾತನು ಈ ಭಾಗಡು ಇರುವ ಜನನು ಎಂಕಲು ಈ ಸಜಿಪ್ಪಮ್ಮಡ ಗ್ರಾಮ ಪಂಚಾಯತ್ ಚುನಾವಣೆ ಕನ್ನಟ್ಟುಲ್ಲೇದು. ಈ ಸರ್ತಿಲ ಇರುವಗು ಇರುವಲ ಮಾತ ಸದಸ್ಯರಲ್ಲ ಎಡ್ಡೆ ಅಭ್ಯರ್ಥಿ ನಕಲಿನ ಎಂಕಲಿನ ಪಾಡ್ದ ಎಡ್ಡೆ ಎಜುಕೇಷನ್ ಇತ್ತಿನಕಲು ಅನುಭವ ಇತ್ತಿನಕಲು ಇರುವಾಗ ಇರುವ ಸೀಟ್ಲ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಆಯ್ಕೆ ಆಪೇರ್ ಪನ್ಪುನಂಚಿನ ಎಂಕಲಿಗೆ ಜನಕಲು ಭರವಸೆ ಕೊಡ್ತೀರಿ. ಮಾಜಿ ಸಚಿವರಾದ ರಮಣತ್ರಯ್ ಅವರು ಮಾತನಾಡಿ, ನನ್ನ ಬಂಟ್ವಾಳ ಕ್ಷೇತ್ರದಲ್ಲಿ ಈ ಬಾರಿ ಎಲ್ಲ ಗ್ರಾಮ ಪಂಚಾಯತ್ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಭೇರಿ ಗಳಿಸಲಿದ್ದಾರೆ. ಈಗಾಗಲೇ ನನ್ನ ಬಗ್ಗೆ ಇಲ್ಲಸಲ್ಲದ ಅಪಪ್ರಚಾರ ಬಿಜೆಪಿಯವರು ಮಾಡ್ತಿದ್ದಾರೆ, ಆದರೆ ನಾನು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಬಂಟ್ವಾಳದ ಜನತೆಗೆ ನನ್ನ ಬಗ್ಗೆ ಗೊತ್ತು, ಅದಕ್ಕೆಲ್ಲ ಈ ಬಾರಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಉತ್ತರ ನೀಡಲಿದ್ದೇವೆ ಎಂದು ತಿಳಿಸಿದ್ರು. ನಾನು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ 6 ಬಾರಿ ಶಾಸಕನಾಗಿ ಗೆದ್ದವನು. ಕಳೆದ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತಿಯಲ್ಲಿ 6 ಜಿಲ್ಲಾ ಪಂಚಾಯತ್ ಕ್ಷೇತ್ರ ಪೈಕಿ 4 ಜಿಲ್ಲಾ ಪಂಚಾಯತ್ ನಾವು ಗೆದ್ದಿದ್ದೇವೆ. 17 ತಾಲೂಕು ಪಂಚಾಯತ್ ನಾವು ಗೆದ್ದಿದ್ದೇವೆ. 7 ಬಿಜೆಪಿ ಗೆದ್ದಿದ್ದೇವೆ. ನನ್ನ ಕ್ಷೇತ್ರದಲ್ಲಿ ಒಂದು ಅಪೂರ್ವ ಸಾಧನೆಯನ್ನೇ ಮಾಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ಕ್ಷೇತ್ರದಲ್ಲಿ ಆ ರೀತಿಯ ಸಾಧನೆ ಕಾಂಗ್ರೆಸ್ ಮಾಡಲಿಲ್ಲ. ಹೌದು, ನನ್ನ ಮೇಲೆ ತೀವ್ರವಾದ ಅಪಪ್ರಚಾರ, ಈಗಲೂ ಅಪಪ್ರಚಾರಗಳು ಮುಂದುವರಿತಾ ಇದೆ. ಆ ಅಪಪ್ರಚಾರಗಳ ಮಧ್ಯೆ ನನಗೊಂದು ಸೋಲಾಗಿದೆ. ಆನಂತರ ನಡೆದ ಪುರಸಭೆಯಲ್ಲಿ ನನಗೆ ಗೆಲುವಾಯಿತು. ಆದ್ದರಿಂದ ಈ ಸಲ ಪಂಚಾಯತ್ ಚುನಾವಣೆಯಲ್ಲಿ ನಾವು ಹೆಚ್ಚಿನ ಪಂಚಾಯತನ್ನು ನಾವು ಅಧಿಕಾರ ಬರುವಂಥ ಕೆಲಸವನ್ನು ಮಾಡ್ತೀವಿ. ಅದರಿಂದಾಗಿ ನಾವು
ಒಂದು ವರ್ಷದ ಮೊದಲೇ ಇದರ ತಯಾರಿಯನ್ನು ಮಾಡಿದ್ದೇವೆ. ಪಂಚಾಯತ್ ಮಿಲನ್ ಕಾರ್ಯಕ್ರಮದಿಂದ ಶುರು ಮಾಡಿ ಕೊರೋನಾ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚು ಕಿಟ್ಟು ಕೊಟ್ಟಂಥ ಮಾಜಿ ಶಾಸಕ ಎದುರತ್ ರಮನ್ ಹತ್ರ ಅಭಿವೃದ್ಧಿಯನ್ನು ನೋಡೋದಾದರೆ, ಇವತ್ತು ನೀವೆಲ್ಲ ಸುತ್ತಾಡ್ತೀರಿ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ, ಮುಖ್ಯವಾದ ರಸ್ತೆಗಳೆಲ್ಲ ದಾಮರೀಕರಣ ಆಗಿರ್ತಕ್ಕಂಥ, ಈಗ ಏನಾಗಿದ್ದರೆ ಕೆಲವು ಕಡೆ ಇದ್ದ ದಾಮರನ ಮೇಲೆ ಒಂದು ದಾಮರ ಪದರ ಹಾಕಿ ಅವರ ಹೆಸರನ್ನು ಕಳಿಸ್ಬೇಕು ಹೊರತು ಬೇರೆ ಏನನ್ನು ಮಾಡಲಿಕ್ಕೆ ಅವ್ರಿಗೆ ಆಗ್ತಾಯಿಲ್ಲ. ಇಡೀ ಬೀಸ್ ರೋಡು ನನಗೆ ಕಳೆದ ಎರಡು ಅವಧಿಯಲ್ಲಿ ನನಗೆ ಅದು ಕ್ಷೇತ್ರಕ್ಕೆ ಬಂತು. ಆನಂತರ ಸಾಕಷ್ಟು ಕೆಲಸಗಳು ಆ ಭಾಗದಲ್ಲಿ ಆಯಿತು. ಅದರಿಂದಾಗಿ ಈ ಚುನಾವಣೆ ನನಗೆ ಜಯಸಿದ್ಧವಾದಂಥ ಚುನಾವಣೆ. ಇದು ನನ್ನ ಒಂದು ರೀತಿಯಲ್ಲಿ ನನಗೆ ಪರೋಕ್ಷ ಶಕ್ತಿಯನ್ನು ಕೊಡ್ತಕ್ಕಂಥ ಚುನಾವಣೆ ನಾನು ನಂಬಿದ್ದೇನೆ.